ಸ್ಪೈಸ್ ಬಾಕ್ಸ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾವು ವೆಜಿಟೇಬಲ್ ವಾಂಟನ್ಸ್ ತಯಾರಿಸೋಣ. ಈ ವಾಂಟನ್ಸ್ ತಯಾರಿಸಲು ನಮಗೆ 10-15 ನಿಮಿಷ ಸಾಕು. ನಮಗೆ ಬೇಕಾಗುವ ಪದಾರ್ಥ: ಸಣ್ಣ ಹೆಚ್ಚಿದ ಪಾಲಕ್, ಜೋಳದ ಕಾಳು, ತುರಿದ ಕ್ಯಾರೆಟ್, ಉಪ್ಪು, ಪೆಪ್ಪರ್, ತುರಿದ ಚೀಸ್, ಬೆಳ್ಳುಳ್ಳಿ, ಮೆಣಸಿನ ಪೇಸ್ಟ್ ಮತ್ತು ಎಣ್ಣೆ. ಮೊದಲಿಗೆ ನಾವು ಪ್ಯಾನ್ನಲ್ಲಿ ಎಣ್ಣೆ ತಗೊಳ್ಳೋಣ. ಒಂದು ಸ್ಪೂನ್ ಎಣ್ಣೆ. ಇದರಲ್ಲಿ ಜೋಳವನ್ನು ಹುರಿಯಬೇಕು. ನಾನು 1.5 ಚಮಚ ಕಾಳು ತಗೊಂಡಿದ್ದೀನಿ. ಈ ಜೋಳಕ್ಕೆ ಬೆಳ್ಳುಳ್ಳಿ ಮತ್ತು ಮೆಣಸಿನ ಪೇಸ್ಟ್ ಹಾಕಿ, ಸುಮಾರು 1 ಚಮಚ. ಈಗ ಹೆಚ್ಚಿದ ಪಾಲಕ್ ಹಾಕ್ತೀನಿ. ನಾನಿಲ್ಲಿ ಸುಮಾರು 15-20 ದೊಡ್ಡ ಎಲೆಗಳನ್ನು ಹಾಕಿದ್ದೀನಿ. ಇದ್ರ ಜೊತೆ ತುರಿದ ಕ್ಯಾರೆಟ್ ಕೂಡ. ನಾನು 1.5 ಚಮಚ ತುರಿದ ಕ್ಯಾರೆಟ್ ಹಾಕಿದ್ದೀನಿ. ಇದಕ್ಕೆ ಚೀಸ್ ಸೇರಿಸ್ತೀನಿ. 1.5-2 ಚಮಚ ಚೀಸ್ ಹಾಕ್ತೀನಿ. ಅದರ ಜೊತೆ ಉಪ್ಪು ಮತ್ತು ಪೆಪ್ಪರ್ ಕೂಡ ಹಾಕೋಣ. 1 ಚಮಚ ಉಪ್ಪು, 1/2 ಚಮಚ ಪೆಪ್ಪರ್. ಫಿಲ್ಲಿಂಗ್ ತಯಾರಾಗಿದೆ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕೋಣ. ಅಂಗಡಿಯಲ್ಲಿ ವಾಂಟನ್ ಸ್ಟ್ರಿಪ್ಸ್ ಸಿಗುತ್ತೆ. ಇದರಲ್ಲಿ ಫಿಲ್ಲಿಂಗ್ ಅನ್ನು ತುಂಬಿಸೋಣ. ಇದನ್ನ ಚೌಕ ಚೌಕ ತುಂಡು ಮಾಡಬೇಕು. ಅನೇಕರು ಎಗ್ ವೈಟ್ ನಿಂದ ಇದನ್ನ ಸೀಲ್ ಮಾಡ್ತಾರೆ. ನಾವಿಲ್ಲಿ ಮೈದಾ ಸ್ಲರಿ ತಗೊಂಡಿದ್ದೀವಿ. ಸ್ವಲ್ಪ ಫಿಲ್ಲಿಂಗ್ ಇಲ್ಲಿ ಹಾಕಿ ಇದಕ್ಕೆ ಆಕಾರ ಕೊಡೋಣ. ಆಮೇಲೆ ಬದಿಯಿಂದ ಸೀಲ್ ಮಾಡಬೇಕು. ಈ ಕೆಳಗಿನ 2 ಮೂಲೆಗಳಿಗೆ ಸ್ಲರಿ ಹಚ್ಚಬೇಕು, ಒಂದು ಪಾಕೆಟ್ನಂತೆ. ಎಲ್ಲ ವಾಂಟನ್ಗಳಿಗೂ ಇದೇ ಆಕಾರ ಕೊಡಿ. ಇನ್ನು ಫ್ರೈ ಮಾಡೋದು. ಬನ್ನಿ ಬನ್ನಿ, ವಾಂಟನ್ಗಳನ್ನು ಬಡಿಸೋಣ. ಇಲ್ಲಿ ವಾಂಟನ್ಗಳ ಜೊತೆ ಶೇಜ್ವಾನ್ ಸಾಸ್ ಕೊಟ್ಟಿದ್ದೀನಿ. ತಯಾರಾಯ್ತು ನೋಡಿ, ಬಿಸಿ ಬಿಸಿ ವೆಜಿಟೇಬಲ್ ವಾಂಟನ್ಸ್.